ಸೋಮವಾರ ಕೋಲಾರಕ್ಕೆ ಸಿದ್ದರಾಮಯ್ಯನವರು ಭೇಟಿ ಕೊಡ್ತಾರೆ. ಸೋಮವಾರ ಕೋಲಾರಕ್ಕೆ ಸಿದ್ದರಾಮಯ್ಯನವರು ಭೇಟಿ ಕೊಡಲಿದ್ದು ಬದಾಮಿಯ ಬನುಶಂಕರಿ ಬಳಿಕ ಕೋಲಾರಮ್ಮನ ಆಶೀರ್ವಾದ ಸಿಗುತ್ತಾ ಸಿದ್ದರಾಮಯ್ಯನವರಿಗೆ? ಸಿದ್ದರಾಮಯ್ಯಗೆ ಕೋಲಾರ ಕ್ಷೇತ್ರ ಸೇಫ್? ಹಾಗಾದ್ರೆ ಕೋಲಾರದಲ್ಲಿ ಹೇಗಿದೆ ಜಾತಿ ಲೆಕ್ಕಾಚಾರ? ಜಾತಿ ಲೆಕ್ಕಾಚಾರದ ಆಧಾರದ ಮೇಲೆ ಗೆಲುವು ಖಚಿತನಾ? ಪಬ್ಲಿಕ್ ಟಿವಿಯಲ್ಲಿ ಕೋಲಾರ ಜಾತಿ ರಿಪೋರ್ಟ್ ಕಾರ್ಡ್ ಲಭ್ಯವಾಗಿದೆ. ಸೋಮವಾರ ಕೋಲಾರಕ್ಕೆ ಸಿದ್ದರಾಮಯ್ಯನವರು ಭೇಟಿ ಕೊಡ್ತಾರೆ, ಅವತ್ತೆ ಅಧಿಕೃತವಾಗಿ ಘೋಷಣೆ ಮಾಡುವಂತಹ ನಿರೀಕ್ಷೆ ಸಹ ಇದೆ. ಬದಾಮಿಗೆ ಹೋಗಿ ಅಲ್ಲಿ ಅವರು ಸಂಚಾರವನ್ನು ನಡೆಸಿದ ನಂತರದಲ್ಲಿ ಬದಾಮಿಯ ಬನಶಂಕರಮ್ಮನ ಆಶೀರ್ವಾದವನ್ನು ಪಡೆದ ನಂತರದಲ್ಲಿ ಕೋಲಾರದಲ್ಲಿ ಆಶೀರ್ವಾದವನ್ನು ಪಡೆಯುವ ಸಲುವಾಗಿ ಅವರು ಹೋಗಲಿದ್ದಾರೆ. ಕೋಲಾರಮ್ಮನ ಆಶೀರ್ವಾದ ಸಿದ್ದರಾಮಯ್ಯನವರಿಗೆ ಸಿಗುತ್ತಾ? ಕೋಲಾರದಲ್ಲಿ ಗೆಲುವು ನಿಶ್ಚಿತವಾಗುತ್ತಾ? ಈ ರೀತಿಯ ಪ್ರಶ್ನೆಗಳು. ಹಾಗಿದ್ರೆ ಮತ ಸಮೀಕರಣ ಏನ್ ಹೇಳುತ್ತೆ? ಜಾತಿ ಸಮೀಕರಣವನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ, ಸರ್ವೆಯನ್ನ ಮಾಡ್ಕೊಂಡಿದ್ದಾರೆ ಅವರು. ಇನ್ಸೈಡ್ ಡೀಟೇಲ್ಸ್ ಇದು. ಸೊ ಹಾಗಾದ್ರೆ ಇದು ಈ ರಿಪೋರ್ಟ್ ಕಾರ್ಡ್ ಏನ್ ಹೇಳುತ್ತೆ? ಸಿದ್ದರಾಮಯ್ಯನವರ ಹಾದಿ ಸಲೀಸಾಗಿದೆ ಅನ್ನುವಂತಹ ಸೂಚನೆಯನ್ನ ಕೊಡ್ತಾ ಇದೆಯಾ? ಯಾಕಂದ್ರೆ ಮುನಿಯಪ್ಪ ಅವರು ಹೇಳ್ತಾರೆ, ಸಿದ್ದರಾಮಯ್ಯನವರು ಏನಾದರೂ ಇಲ್ಲಿ ಸ್ಪರ್ಧೆ ಮಾಡಿದ್ರೆ 100ಕ್ಕೆ 100ರಷ್ಟು ಗೆಲುವು ಖಚಿತ ಅಂತ. ಹಾಗಿದ್ರೆ ಜಾತಿ ಲೆಕ್ಕಾಚಾರ ಏನ್ ಕೋಲಾರದಲ್ಲಿ? ಅದರ ಆಧಾರದ ಮೇಲೆ ಯಾಕೆ ಕೋಲಾರವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಹೇಳ್ತೇವೆ. ಕುರುಬ ಸಮುದಾಯದ 28,000 ಮತಗಳಿವೆ ಜಾತಿ ಲೆಕ್ಕಾಚಾರದಲ್ಲಿ. ಒಕ್ಕಲಿಗ ಸಮುದಾಯದ 40,000 ಮತಗಳು ಅವರಿಗೆ ಬರಬೇಕು ಅನ್ನುವಂಥ ಕ್ಯಾಲ್ಕುಲೇಷನ್. ಜಾತಿ ಲೆಕ್ಕಾಚಾರದಲ್ಲಿ ಮುಸ್ಲಿಂ ಮತಗಳು 51,000 ಇದೆ, ಅಲ್ಲಿ ಹೈಯೆಸ್ಟ್ ಅವರೇ ಇರೋದು ಮುಸ್ಲಿಂ ಮತದಾರರು. ಇನ್ನು ಎಸ್ ಸಿ 49,000 ಮತಗಳಿದ್ರೆ ಉಳಿದಂತೆ ಎಸ್ ಟಿ ಎಸ್ ಪಿ ಬ್ರಾಹ್ಮಣ ಇತರೆ ಜಾತಿಗಳು ಇವರೆಲ್ಲರ ಒಂದು ಜಾತಿ ಲೆಕ್ಕಾಚಾರ ಲಭ್ಯವಾಗಿದೆ. ಇದರಲ್ಲಿ ಎಸ್ ಸಿ ಬಂದು 49,000, ಎಸ್ ಟಿ ಬಂದು 11,000 ಮತಗಳಿದೆ. ಬ್ರಾಹ್ಮಣ ಮತದಾರರ ಸಂಖ್ಯೆ 50 ಇದ್ದರೆ ಇತರೆ ಜಾತಿ ಒಟ್ಟು 39,000 ಇದೆ. ಒಟ್ಟು ಮತದಾರರ ಸಂಖ್ಯೆ 224,455 ಆಗುತ್ತೆ. ಈಗ ಅವರು ಇದರ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ ಸರ್ವೆ ಮಾಡ್ಕೊಳ್ಳೋ ಮೂಲಕವಾಗಿ. ಯಾವ್ಯಾವ ಜಾತಿ ಮತಗಳು ಕೋಲಾರದಲ್ಲಿ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಿದರೆ ಅವರ ಪಾಲಾಗಬಹುದು ಅನ್ನುವಂತಹ ಕ್ಯಾಲ್ಕುಲೇಷನ್, ಅದರ ಆಧಾರದ ಮೇಲೆ ಕುರುಬ ಮತದಾರರು ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಿಬಿಟ್ರೆ ಆ ಒಟ್ಟು 28,000 ಬಂದು ನಮಗೆ ಓಟ್ ಹಾಕ್ಬಿಡಬಹುದು ಅನ್ನುವಂಥ ಅಂದಾಜಿನ ಕ್ಯಾಲ್ಕುಲೇಷನ್ ಅವ್ರದ್ದು. ಇನ್ನು ಒಕ್ಕಲಿಗ ಮತದಾರನ ಸೆಳಿಬೇಕು, ಮುಸ್ಲಿಂ ಮತದಾರನ ಓಲೈಕೆ ಮಾಡ್ಕೊಳ್ಬೇಕು. 51,000 ವೋಟರ್ಸ್ ಇದರಲ್ಲಿ. ಕುರುಬ ಮತ್ತು ಮುಸ್ಲಿಂ ಎಸ್ ಸಿ ಎಸ್ ಟಿ ಎಸ್ ಸಿ ಈ ಮತದಾರನ ಅವರು ಕೈಯಲ್ಲಿಡ್ಕೊಂಡ್ಬಿಟ್ರೆ, ಅವರನ್ನು ವಶಕ್ಕೆ ಪಡ್ಕೊಂಡ್ಬಿಟ್ರೆ ತಮ್ಮ ಗೆಲುವು ಸಲೀಸು ಅನ್ನೋದು ಸದ್ಯ ಕ್ಯಾಲ್ಕುಲೇಷನಲ್ಲಿ ಅವರಿಗೆ ಸಿಗ್ತಾ ಇರೋ ಮಾಹಿತಿ.